ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಲೋಕಸಭಾ ಚುನಾವಣೆ ಹಿನ್ನೆಲೆ 85 ವರ್ಷ ಮೇಲ್ಪಟ್ಟ ಹಾಗೂ ವಿಕಲಚೇತನರಿಗೆ ಮನೆಯಿಂದಲೇ ಮತದಾನ ಮಾಡುವ ಕಾರ್ಯಕ್ಕೆ ನಗರ ಚುನಾವಣಾಧಿಕಾರಿ ಬಿ ಅಶ್ವಿಜಾ ಚಾಲನೆ ನೀಡಿದರು. ದೇಶದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 26 ಏಪ್ರಿಲ್ ಮೊದಲ ಹಂತದ ಮತದಾನ ನಡೆಯಲಿದ್ದು, ಈ ಅವಧಿಯ ಚುನಾವಣೆಯಲ್ಲಿ ಮತಗಟ್ಟೆಗೆ ಬಂದು ಮತದಾನ ಮಾಡಲು ಆಗದಂತಹ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ವಿಕಲಚೇತನರು ಮನೆಯಿಂದಲೇ ಮತದಾನ ಮಾಡುವ ಕಾರ್ಯಕ್ಕೆ ತುಮಕೂರಿನಲ್ಲಿ ಇಂದಿನಿಂದ ಆರಂಭವಾಗಿದ್ದು, ಬೆಳಗ್ಗೆ ನಗರದ ಲೇಬರ್ ಕಾಲೋನಿಯಲ್ಲಿ ಹಿರಿಯ ಮತದಾರರು ಮತದಾನ ಮಾಡಿದರು. ಮಹಾನಗರ ಪಾಲಿಕೆ ಆಯುಕ್ತೆ ಹಾಗೂ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಬಿವಿ ಅಶ್ವಿಜಾ ಅವರು ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು ಮನೆಯಿಂದಲೇ ಮತದಾನ ಮಾಡುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿ, ಇಂದಿನಿಂದ ಹೋಮ್ ವೋಟಿಂಗ್ ಆರಂಭವಾಗಿದ್ದು 18 ಏಪ್ರಿಲ್ವರೆಗೆ ನಡೆಯಲಿದೆ. ಹಿರಿಯ ಮತದಾರರು ಹಾಗೂ 40% ಅಂಗವೈಕಲ್ಯ ಹೊಂದಿರುವವರಿಗೆ ಮನೆಯಿಂದಲೇ ಮತದಾನ ಮಾಡಲು ಫಾರಂ 12 ಮೂಲಕ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ 43 ವಿಶೇಷ ಚೇತನ ಮತದಾರರು ಹಾಗೂ 85 ವರ್ಷ ಮೇಲ್ಪಟ್ಟ 337 ಮತದಾರರು ಸೇರಿ ಒಟ್ಟು 380 ಮತದಾರರು ಮನೆಯಿಂದಲೇ ಮತದಾನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. 4 ತಂಡಗಳು 4 ರೂಟ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ತಂಡ 35 ಹೋಮ್ ವೋಟಿಂಗ್ನ ಮಾಡಿಸ್ತಾರೆ. ಸೊ ಇವತ್ತು ಇಲ್ಲಿ ನಾವು ASK ಪಾಳ್ಯದಲ್ಲಿ ಬಂದಿದ್ದೀವಿ, ಲೇಬರ್ ಕಾಲೋನಿಯಲ್ಲಿ. ಇದು 2ನೇ ಮತ. ಅವರು ಅವ್ರ ಅನುಭವ ಹಂಚ್ಕೊಳ್ತಾ ಇದ್ದಾರೆ ಮತದಾರರು ಚೆನ್ನಾಗಿದೆ ಅಂತ. ಯಾಕಂದ್ರೆ ಅವ್ರಿಗೆ ಎಷ್ಟೊಂದು ಜನ 75 ವರ್ಷ ಮೇಲ್ಪಟ್ಟವರಿದ್ದಾರೆ, ಮತ್ತೆ ಡಿಸೇಬಿಲಿಟಿ 40%ಕ್ಕಿಂತ ಜಾಸ್ತಿ ಡಿಸೇಬಿಲಿಟಿ ಇದ್ದಾರೆ, ಕಾಲು ಚೆನ್ನಾಗಿಲ್ದಿರೋರು. ಇದರೆಲ್ಲ ಸರ್ಕಾರ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಗಾಟ್ ದಿಸ್ ಹೋಮ್ ವೋಟಿಂಗ್ ಕಾನ್ಸೆಪ್ಟ್. ಇವಾಗ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಾವು ವೋಟಿಂಗ್ ಮಾಡಿಸ್ಕೊಳ್ತಾ ಇದೀವಿ. ಎಲ್ರು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಟ್ಟು 235 ಮತಗಟ್ಟೆಗಳಿದ್ದು 36 ಮತಗಟ್ಟೆಗಳನ್ನ ಕ್ರಿಟಿಕಲ್ ಎಂದು ಗುರುತಿಸಲಾಗಿದೆ. ವಿಶೇಷವಾಗಿ 5 ಮಹಿಳಾ ಮತಗಟ್ಟೆಗಳು, 1 ವಿಕಲಚೇತನ ಮತಗಟ್ಟೆಗಳು, 1 ದೇಯ ಆಧಾರಿತ ಮತಗಟ್ಟೆಗಳು, 1 ಯುವ ಅಧಿಕಾರ ಮತಗಟ್ಟೆ ಹಾಗೂ 1 ಸಾಂಪ್ರದಾಯಿಕ ಆಧಾರಿತ ಮತಗಟ್ಟೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಲೋಕಸಭಾ ಚುನಾವಣೆ ಇದೇ ತಿಂಗಳ 26 ನಡೆಯಲಿದ್ದು, ಈಗಾಗಲೇ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ SP ಮುದ್ದನ್ಮೇಗೌಡರ ನಡುವೆ ತೀವ್ರ ಪೈಪೋಟಿ ಆರಂಭವಾಗಿದ್ದು, ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಒಟ್ಟಾಗಿ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಪರವಾಗಿ ಎಲ್ಲೆಡೆ ಪ್ರಚಾರದ ಭರಾಟೆ ಆರಂಭಿಸಿವೆ. ಕಾಂಗ್ರೆಸ್ ಅಭ್ಯರ್ಥಿ SP ಮುದ್ದನ್ಮೇಗೌಡರಿಗೆ ಬೆಂಬಲವಾಗಿ ಗೃಹ ಸಚಿವ DR.G. ಪರಮೇಶ್ವರ್, ಸಹಕಾರ ಸಚಿವ KN ರಾಜಣ್ಣ, ಗುಬ್ಬಿ ಶಾಸಕ SR ಶ್ರೀನಿವಾಸ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಎಲ್ಲೆಡೆ ಪ್ರಚಾರದ ಭರಾಟೆಯನ್ನು ಚುರುಕುಗೊಳಿಸುತ್ತಾ ಮತಯಾಚನೆ ನಡೆಸುತ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರು ನನಗೆ ಮತ ನೀಡಿ ಎಂದು ಕೇಳುವ ಬದಲು, ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆ, ಅವರಿಗೆ ಶಕ್ತಿ ತುಂಬಲು ಮೋದಿ ನೋಡಿ ಮತ ಹಾಕಿ ಎಂದು ಕೇಳುತ್ತಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತುಮಕೂರು ಜಿಲ್ಲೆಗೆ ಅವಿನಾಭಾವ ಸಂಬಂಧವೇ ಇಲ್ಲದ ವಿ ಸೋಮಣ್ಣ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡರು ಪ್ರಚಾರದ ಸಭೆಯಲ್ಲಿ ಹೇಳುವ ಮೂಲಕ ಸೋಮಣ್ಣ ಅವರಿಗೆ ಛೇಡಿಸುತ್ತಿದ್ದಾರೆ. ನಾನು ಈ ಹಿಂದೆ ಸಂಸದನಾಗಿದ್ದಾಗ ಕೈಗೊಂಡಿದ್ದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಹೇಳುತ್ತಾ ಮುದ್ದಹನುಮೇಗೌಡರು ಮತದಾರರನ್ನು ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರು ಮೋದಿಯನ್ನು ಮುಂದಿಟ್ಟುಕೊಂಡು ಮತಯಾಚಿಸುತ್ತಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರು ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಬಗ್ಗೆ ಹೇಳುತ್ತಾ ಮತ ಕೇಳುತ್ತಿದ್ದಾರೆ. ಈ ಚುನಾವಣೆ ನಡೆಯುತ್ತಿರುವುದು ಮೋದಿ ಕಾಂಗ್ರೆಸ್ನ ಗ್ಯಾರಂಟಿಗಳ ನಡುವೆ ನಡೆಯುತ್ತಿದೆ ಎಂಬ ಭಾವನೆ ಮತದಾರರಲ್ಲಿ ಮೂಡಿದೆ. ವಿ ಸೋಮಣ್ಣ ಅವರು ಚುನಾವಣೆಯಿಂದ ದೂರ ಉಳಿದಿದ್ದ ಹಲವಾರು BJP ಮತ್ತು JDS ಮುಖಂಡರುಗಳ ನಿವಾಸಕ್ಕೆ ತೆರಳಿ ಅವರ ಮನ ಒಲಿಸಿ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಚುನಾವಣಾ ಕಾವು ಜೊತೆಗೆ ರಾಜ್ಯ BJP ಅಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಜಿಲ್ಲೆಗೆ ಪ್ರವೇಶಿಸಿ BJP ಅಭ್ಯರ್ಥಿಗೆ ಬೆಂಬಲಿಸುವ ಮೂಲಕ ಮತಯಾಚಿಸುತ್ತಿದ್ದಾರೆ. ಇನ್ನು ಉಳಿದಿರುವ ಕೆಲವೇ ದಿನಗಳಲ್ಲಿ ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸುವುದಲ್ಲಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರುಗಳನ್ನು ಕರೆಸುವ ಮೂಲಕ ಬಹಿರಂಗ ಸಭೆ ನಡೆಸುವ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆಯುವಲ್ಲಿ ಇಬ್ಬರು ಅಭ್ಯರ್ಥಿಗಳು ಹರಸಾಹಸ ನಡೆಸುತ್ತಿದ್ದಾರೆ.
ಸುಡುವ ಬಿಸಿಲು ಧಗೆ ನಡುವೆಯೂ ಅಬ್ಬರದ ಪ್ರಚಾರ ಸಾಗಿದೆ. ಎನ್ಎಸ್ ಮರುದಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಎಸ್ಐಟಿಯು ಕ್ರೀಡಾಂಗಣದಲ್ಲಿ ಪರಿಶ್ರಮ ದಿವ್ಯಾಂಗ ಕ್ರೀಡಾ ಅಕಾಡೆಮಿ ವತಿಯಿಂದ ವೀಲ್ಚೇರ್ ಕ್ರಿಕೆಟ್ 2 ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ದಿವ್ಯಾಂಗ ಕ್ರೀಡಾಪಟುಗಳು ಆಗಮಿಸಿದ್ದು, ಈ ಕಾರ್ಯಾಗಾರದಲ್ಲಿ ಮಹಿಳಾ ಪುರುಷರ ತಂಡಗಳನ್ನು ಆಯ್ಕೆ ಮಾಡಲಾಗಿದೆ. ಎಸ್ಐಟಿಯ ಡೀನ್ ಜಯಣ್ಣ ಅವರು ಚಾಲನೆ ನೀಡಿ, ನಿಮ್ಮಲ್ಲಿರುವ ಉತ್ಸಾಹವನ್ನು ಕಂಡು ಸಂತೋಷವಾಗುತ್ತಿದ್ದು, ಎಲ್ಲ ರೀತಿಯಲ್ಲೂ ಆರೋಗ್ಯವಂತಹ ವ್ಯಕ್ತಿಗಳು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದೆ ಸೋಮಾರಿಗಳಾಗಿದ್ದಾರೆ ಎಂದು ಹೇಳಿದರು. ನಿಮ್ಮಲ್ಲಿರುವ ಉತ್ಸಾಹ ಹಾಗೂ ಸಾಧನೆ ಮಾಡುವ ಗುರಿ ಹೊಂದಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆ್ಯಂಡ್ ಸಪೋರ್ಟಿಂಗ್ ಫಾರ್ ಆಲ್ ಆಫ್ ಯು. ಮತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಬಂದಕ್ಕಿಂತ ಒಂದ್ಸಲ ನನ್ನ ಮುಖದಲ್ಲೇ ಒಂಥರ ನಗು ಇದೆ. ನಿಮ್ಮ ಉತ್ಸಾಹಕ್ಕೆ, ನಿಮ್ಮ ಉತ್ಸಾಹಕ್ಕೆ ಬೆಲೆ ಎಷ್ಟು ಕೊಟ್ಟರು ಕೂಡ, ನಾವು ಎಷ್ಟೇ ಬೆಲೆ ಕೊಟ್ಟರು ಕೂಡ ಅದು ಸಾಲದು. ಅದು ಅಷ್ಟೊಂದು ನೀವು ಎಲ್ಲರೂ ಆ್ಯಕ್ಟಿವ್ ಆಗಿ ನಾವನ್ನು ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ನಾವು ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವುಗಳೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದೀರಾ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಿಮಗೆ ತಮಗೆ ಗೊತ್ತಿದ್ದ ಹಾಗೆ ಎಸ್ಪೆಷಲಿ ಏಬಲ್ಡ್ ಪೀಪಲ್ ಇನ್ ಇಂಡಿಯಾ ದೇ ಹ್ಯಾವ್ ಅಚೀವ್ಡ್ ಎ ಲಾಟ್. ಓಕೆ, ಸೊ ಅದರಲ್ಲಿ ಒಂದು 4-5 ಜನ ಸ್ಪೆಷಲಿ ಏಬಲ್ಡ್, ಅವರು ದೇಶದಲ್ಲಿ ಸ್ಪೋರ್ಟ್ಸ್ನ ತುಂಬ ಚೆನ್ನಾಗಿ ಆಡಿ ಅವರೆಲ್ಲರೂ ಕೂಡ ಒಳ್ಳೊಳ್ಳೆ ಕೀರ್ತಿಯನ್ನು. ಸಮಾಜವು ಅಂಗವಿಕಲರಿಗೆ ಅನುಕಂಪ ತೋರಿಸುವ ಬದಲು ಅವಕಾಶ ಕೊಟ್ಟು ನೋಡಿ, ನಾವು ಸಾಧನೆ ಮಾಡಲು ಸಿದ್ಧರಿದ್ದೇವೆ ಎಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಗೋಪಿನಾಥ್ ಹೇಳಿದರು. ಕ್ರೀಡಾ ಕ್ಷೇತ್ರದಲ್ಲೂ ರಾಜಕೀಯ ತುಂಬಿ ತುಳುಕುತ್ತಿದೆ ಎಂದು ಹೇಳಿ, ದಿವ್ಯಾಂಗರು ಯಾವುದೇ ರೀತಿಯ ಸಹಕಾರ ಕೇಳಿದರೆ ನೀಡಲು ಸಿದ್ಧರಿದ್ದೇವೆ ಎಂದರು. ದಿನ ಹೆಣ್ಮಕ್ಳು ಬಂದಿದ್ದೀರಾ ಆಡೋದಿಕ್ಕೆ, ನಿಮ್ಗೆಲ್ಲಾನು ಒಂದ್ ದೊಡ್ಡ ಸಲಾಮ್ ಅಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಒಂದು ಕಷ್ಟ ಇದೆಯಲ್ಲ, ಆಕ್ಚುಲಿ ಸ್ಪೈನಲ್ ಕಾರ್ಡ್ ಅಂತ ಹೇಳಿದಾಗ ನಮ್ಮ ಗಂಗಾ ಅವ್ರಿಗೂ ಎಷ್ಟು ಚಾಲೆಂಜಸ್ ಇದೆ ಅನ್ನೋದು, ಅವ್ರ ಮಂತ್ಲಿ ಎಕ್ಸ್ಪೆನ್ಸಸ್ ಮಿನಿಮಮ್ 5,000 ಇದೆ ಸರ್. ಯಾಕಂದ್ರೆ ಅವ್ರು ದೇ ಹ್ಯಾವ್ ಟು ಪ್ರೊಕ್ಯೂರ್ ಕ್ಯಾಥೆಡ್ರಲ್ ಟ್ಯೂಬ್ಸ್ ಅಂಡ್ ಎವ್ರಿಥಿಂಗ್. ಸೊ ಆ ನಿಟ್ಟಿನಲ್ಲಿ ದೇರ್ ಆರ್ ಲಾಟ್ ಮೋರ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ವಿಜುವಲೈಸ್. ಯುನೋ, ಸಮಾಜಕ್ಕೆ ನಾವು ಹೇಳೋದು ಒಂದೇ ಒಂದ್ ಏನಪ್ಪ ಅಂತಂದ್ರೆ, ನಮಗೆ ಅನುಕಂಪ ತೋರಿಸ್ಬೇಡಿ, ನಮ್ಗೆ ದಯವಿಟ್ಟು ಅವಕಾಶ ಕೊಡಿ. ಅವಕಾಶ ಕೊಟ್ಟಲ್ಲಿ ನಾನಾ ಪ್ರತಿಭೆಗಳಿದ್ದಾರೆ. ಇಲ್ಲಿ ಕೂತಿರೋರು ಎಲ್ಲರೂ ಪ್ರತಿಭಾವಂತರೆ. ಇಂಥವ್ರು ಅಂಥವ್ರು ಮೇಲು ಕೀಳು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಇದೆ, ಪ್ರತಿಯೊಬ್ಬರಲ್ಲೂ ಆ ಒಂದು ವ್ಯಕ್ತಿತ್ವ ಇದೆ. ಅದನ್ನ ಗುರುತಿಸೋದಕ್ಕೆ ನಾವಿದ್ದೀವಿ. ನಮ್ಮ ಜೊತೆ ಕೈ ಜೋಡಿಸಿ. ಇವತ್ತು ನಿಮಗೆ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ನಡೀತಾ ಇದೆ, ಕ್ರೀಡೆಗಳಾಗಲಿ ಅಥವಾ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಆಗಲಿ, ನಿಮಗೆ ಬೇಕಾಗಿರೋ ಬೆನಿಫಿಟ್ಸ್ ಆಗಲಿ, ಸಾಕಷ್ಟು ಡೆವಲಪ್ಮೆಂಟ್ ಆಗೋವಂಥ ಕೆಲಸಗಳಿದೆ. ಸೊ ಹಾಗಾಗಿ ನಮ್ಮ ಮಾದೇ ಸರ್ ಜೊತೆ ಇರ್ತೀವಿ, ಮತ್ತು ನಮ್ಮ SIT ಕಾಲೇಜ್ ಅವರು ತುಂಬ ಒಳ್ಳೆ ಮಾತು ಹೇಳಿದ್ರು ಸರ್, ನಿಮ್ಮ ಒಂದು ಸಪೋರ್ಟು ಐ ಥಿಂಕ್ ಇಟ್ ವಿಲ್ ಮೇಕ್ ಆ್ಯಂಡ್ ಕ್ರಿಯೇಟ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಫಾರ್ ಅವರ್ ಸೊಸೈಟಿ. ಸೊ ದಯವಿಟ್ಟು ಕೈ ಜೋಡಿಸಿ ಸರ್, ಆ್ಯಂಡ್ ಗಿವ್ ಅಸ್ ಅನ್ ಆಪರ್ಚುನಿಟಿ ಆ್ಯಂಡ್ ವಿ ವಿಲ್ ಶೋ ಆ್ಯಂಡ್ ಬ್ರಿಂಗ್ ಲಾಟ್ ಆಫ್ ಲಾರಲ್ಸ್ ಫಾರ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ಸೋ ಇಂಡಿಯಾ. ಯುನೋ, ಐ ಥಿಂಕ್ SIT ಕಾಲೇಜಿನ ಯೋಗೀಶ್, ಅಕಾಡೆಮಿಯ ಮಾದೇಶ್, ಸುಕನ್ಯಾ ಸೇರಿದಂತೆ ಹಲವರು ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆನಂತರ ಪ್ರತಿಭಾವಂತ ದಿವ್ಯಾಂಗ ಕ್ರೀಡಾಪಟುಗಳನ್ನು ಗೌರವಿಸಲಾಯಿತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ತಾವರ್ಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ವಿವಿಧ ಗ್ರಾಮ ವ್ಯಾಪ್ತಿಯಲ್ಲಿ CRPF ಯೋಧರು ಹಾಗೂ ಪೊಲೀಸ್ ಪಥಸಂಚಲನ ನಡೆಸುವ ಮೂಲಕ ಮತದಾರರಲ್ಲಿ ನಿರ್ಭೀತಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವಂತೆ ಕರೆ ನೀಡಿದರು. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಶುಕ್ರವಾರ ಸಂಜೆ ಮತದಾನ ನಿರ್ಭೀತಿಯಿಂದ ಚಲಾಯಿಸುವಂತೆ ಪೊಲೀಸರು ಹಾಗೂ CRPF ಪಡೆ ತಾವರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ವಿವಿಧ ಗ್ರಾಮ ವಿವಿಧ ಬೀದಿಗಳಲ್ಲಿ ಪಥಸಂಚಲನ ಮಾಡಿದ್ರು. ತಾವರ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ PSI ಚಂದ್ರಶೇಖರ್ ಮತ್ತು PSI ರವೀಂದ್ರ ಅಧಿಕಾರಿಗಳು ಮತ್ತು ಇತರೆ ಸ್ಥಳೀಯ ಮುಖಂಡರುಗಳು ಉಪಸ್ಥಿತಿಯಲ್ಲಿ ಠಾಣೆಯ ವ್ಯಾಪ್ತಿಯ ಸೋರೆಕುಂಟೆ, ತಾವರೆಕೆರೆ, ಹುಣಸೆಹಳ್ಳಿ, ಬೇವಿನಹಳ್ಳಿ ಗ್ರಾಮಗಳಲ್ಲಿ ಪಥಸಂಚಲನ ನಡೆಸುವ ಮೂಲಕ ಜನರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಿದರು. ಶಿಡ್ಲಘಟ್ಟದಲ್ಲಿ NDA ಮೈತ್ರಿ ಅಭ್ಯರ್ಥಿ ಪರ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನಪರ ಯೋಜನೆಗಳು ಮನೆ ಮನೆಗೆ ತಿಳಿಸಬೇಕು ಅಂತ ಶಿಡ್ಲಘಟ್ಟದಲ್ಲಿ ಶಾಸಕ BN ರವಿಕುಮಾರ್ ತಿಳಿಸಿದರು.
ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯ ಆವರಣದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪ್ರಚಾರ ಕಾರ್ಯಗಳ ಕುರಿತು ಎರಡೂ ಪಕ್ಷಗಳ ಮುಖಂಡರ ಸಹಭಾಗಿತ್ವದಲ್ಲಿ ಕ್ಷೇತ್ರದ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಮತ್ತು ಬಿಜೆಪಿ ಮುಖಂಡರಾದ ಸಿಕ್ಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಇಂದು ಜಂಟಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್, ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಸೇವೆ ಕೆಲಸ ಪ್ರತಿಯೊಬ್ಬರು ಮೆಚ್ಚುತ್ತಿದ್ದಾರೆ. ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರ ಸೇವೆಯನ್ನ ಕೊಂಡಾಡಿದ್ದಾರೆ. ಮನೆ ಮನೆಗೆ ಹೋಗಿ ಮೋದಿಯವರ ಯೋಜನೆಗಳು ಆಡಳಿತದ ಬಗ್ಗೆ ಜನರಿಗೆ ತಿಳಿಸುವ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸಬೇಕು, ಜೊತೆಗೆ ಲೋಕಸಭೆ ಚುನಾವಣೆಯ ನಂತರವೂ ಎನ್ಡಿಎ ಮೈತ್ರಿ ಕೂಡ ಮುಂದುವರೆಯಲಿದೆ ಎಂದು ತಿಳಿಸಿದರು. ಎಂ ಮಲ್ಲೇಶ್ ಬಾಬು ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 14-15 ತಾಲೂಕಿನಲ್ಲಿ 4 ಭಾಗದಲ್ಲಿ ಒಂದು ಬೃಹತ್ ಸಭೆಗಳನ್ನ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಚಾರವನ್ನು ಕಾರ್ಯಕ್ರಮವನ್ನು ಇವತ್ತು ಎರಡೂ ಪಕ್ಷದವರು ಏನಿವತ್ತು ನಮ್ಮ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಒಂದು ಎರಡು ದಿನದಲ್ಲಿ ಅಭ್ಯರ್ಥಿಯ ಒಂದು ಪ್ರಚಾರ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮತ್ತು ಎರಡೂ ಪಕ್ಷದ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಇವು ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ದೇಶದ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಒಂದು ಹಿನ್ನೆಲೆ ಇವತ್ತು ನಾವೆರಡೂ ಪಕ್ಷದವರು ಸೇರಿ ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಾವು ಮಾಡಿದ್ದೀವಿ. ಸರ್, ಯಾವ ರೀತಿ ಇರುತ್ತೆ ಸರ್ ಪ್ರಚಾರ ಕಾರ್ಯಕ್ರಮ 14-15? ನಮ್ಮ ಚಿಲ್ಕಲ್ನರ್ ಹೋಬಳಿಯಲ್ಲಿ 6 ಗ್ರಾಮ ಪಂಚಾಯತಿಗೆ ಒಂದು ಭಾಗದಲ್ಲಿ ಇವತ್ತು ನಮ್ಮ ಏನಿದೇಳಿ ಗ್ರಾಮದ ವೆಂಕಟರಾಮ್ ರೆಡ್ಡಿ ಅವರ ಒಂದು ಫ್ಲೋರ್ ಮಿಲ್ ರೈಸ್ ಮಿಲ್ ಹತ್ರ ಇವತ್ತು ಕಾರ್ಯಕ್ರಮ ಒಂದು ಭಾಗದಲ್ಲಿ ಅಂದ್ಕೊಂಡಿದ್ದೀರಿ. ಮತ್ತೆ ಮಧ್ಯಾಹ್ನ 2:30 ನಮ್ಮ ದಿಬ್ಬೂರಹಳ್ಳಿ ಸರ್ಕಲ್ನಲ್ಲಿ ಏನು ಮಾರುತಿ. ಬಿಜೆಪಿ ಮುಖಂಡರಾದ ಸಿಕ್ಕಲ್ ರಾಮಚಂದ್ರಗೌಡ ಮಾತನಾಡಿ, 2024ರಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಬೇಕು, ಜನ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಬೇಕು ಎಂದು ಬಯಸುತ್ತಿದ್ದಾರೆ. ಮೋದಿಯವರ ಆಡಳಿತ ಜನಪರ ಯೋಜನೆಗಳು ಜಾರಿಗೆ ತಂದಿದ್ದಾರೆ ಹೊರತು ಯಾವುದೇ ಗ್ಯಾರಂಟಿಗಳು ಕೊಟ್ಟಿಲ್ಲ. ಪ್ರಣಾಳಿಕೆ ಕೊಟ್ಟು ಹಗಲಿರಳು ದೇಶದ ಅಭಿವೃದ್ಧಿಗಾಗಿ ಸೇವೆ ಮಾಡುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ 10 ಕಾರ್ಯಗಳಿಗೆ ಅವರು ಕೂಡ ಮನಸ್ಸೊತ್ತು ಅವರು ಕೊಡ್ತಕ್ಕಂಥ ಯುವಕರಿಗೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಏನು ಒಂದು ಆದ್ಯತೆಗಳೆಲ್ಲ ನೋಡಿ ದೇವೇಗೌಡರು ಕೂಡ ಮೈತ್ರಿ ಮಾಡಿಕೊಂಡು ಇವತ್ತು ಮೈತ್ರಿ ಪಕ್ಷಕ್ಕಾಗಿ ನಮ್ಮ ಕೋಲಾರ ಏನು ಭಾಗದಲ್ಲಿರ್ತಕ್ಕಂಥ ರೈತಾಭಿ ಜನ ಇರ್ತದೆ, ಅತಿ ಹೆಚ್ಚಿಗಿರ್ತಕ್ಕಂಥ ಜನ. ಹಂಗಾಗಿ ಅವತ್ತಿಂದನೂ ನಮ್ಮ ದೇವೇಗೌಡರು ಕುಮಾರಣ್ಣನಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಸಪೋರ್ಟ್ ಮಾಡ್ತಕ್ಕಂಥ ಜಿಲ್ಲೆ ನಮ್ಮದು. ಹಂಗಾಗಿ ಆ ನಿಟ್ಟಿನಲ್ಲಿ ಕೂಡ ಎಲ್ಲಿ ಯಾವ ಒಂದು ಅಭ್ಯರ್ಥಿಗೆ ಅತಿ ಹೆಚ್ಚು ಮತ ಬರುತ್ತೆ ಅದು ಅದು ಹಂಗೆ ಆ ನಿಟ್ಟಿನಲ್ಲಿ ಇವತ್ತು ಜೆ ಡಿ ಎಸ್ಗಾಗಿ 3 ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದೆ, ಅದರಲ್ಲಿ ಕೋಲಾರ ಒಂದು. ಹಂಗಾಗಿ ಇಲ್ಲಿ ಚಿಹ್ನೆ ಇವತ್ತು ತೆನೆ ಹೊತ್ತ ಮಹಿಳೆ ಕೂಡ ಮೋದಿಯ ಚಿಹ್ನೆ ಆಗಿದೆ. ಮೋದಿಗೋಸ್ಕರ ಎಲ್ಲರೂ BJP ಆಗ್ಬೋದು, ಇವತ್ತು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವರೇ ಸೇರಿ ಮೋದಿಯನ್ನು ಪ್ರಧಾನಿ ಮಾಡಬೇಕಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಸರ್. ಈಗಾಗಲೇ ಮೈತ್ರಿ ಸಭೆಗಳು ಸುಮಾರಾಗಿದೆ. ಒಂದು ದೇಶದಲ್ಲಿ ಮಾಡಿದ್ರು, ಒಂದು ರಾಜ್ಯದಲ್ಲಿ ಮಾಡಿದ್ರು, ಜಿಲ್ಲೆಯಲ್ಲಿ ಮಾಡಾಯಿತು, ಮತ್ತು ತಾಲೂಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಂಕ್ ಮುನಿಯಪ್ಪ, ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ, ರಾಘವೇಂದ್ರ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಬಿಜೆಪಿ ಪಕ್ಷದ ಹೈಕಮಾಂಡ್ ಹಾಗೂ ಮುಖಂಡರು ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಪರಿಶೀಲನೆ ನಡೆಸುತ್ತಾರೆ ಎಂಬ ವಿಶ್ವಾಸ ನನಗಿದೆ ಅಂತ ಮಾನವಿಯಲ್ಲಿ ಮಾಜಿ ಸಂಸದ ಬಿವಿ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿ, ಸಾರ್ವಜನಿಕರ ಅಭಿಪ್ರಾಯದಂತೆ ಪಕ್ಷ ನಿರ್ಧಾರ ಮಾಡುತ್ತೆ, ಒಂದು ವೇಳೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತದೆ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದರು. ನನ್ನ ತಂದೆಯವರ ಕಾಲದಿಂದಲೂ ರಾಜಕೀಯ ಏಳು ಬೀಳುಗಳನ್ನು ನೋಡಿದ್ದೇವೆ, ಯಾರ ಯಾರ ಭಯ ಯಾರಿಗಿದೆ ಎಂದು ಗೊತ್ತಿಲ್ಲ, ಯಾರ ಜೊತೆಯೂ ಶತ್ರುತ್ವ ಕಟ್ಟಿಕೊಂಡಿಲ್ಲ, ವೈಯಕ್ತಿಕವಾಗಿಯೂ ನಾನು ಯಾರನ್ನ ಟೀಕೆ ಮಾಡಿಲ್ಲ ಎಂದರು. ರಾಯಚೂರು ಜಿಲ್ಲೆಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಗ್ರಾಸವಾಗಿದೆ ಸರ್. ನಾವು ಈಗಲೂ ಪಕ್ಷದಲ್ಲಿ ಮರುಪರಿಶೀಲನೆ ಮಾಡುತ್ತಾರೆ, ಒಂದು ಅವಕಾಶ ಕೊಡ್ತಾರೆ ನಿರೀಕ್ಷೆ ನಾನು ಇದ್ದೇನೆ, ಇವಾಗಲೂ ಇದ್ದೀನಿ. ಆದರೂ ಪಕ್ಷ ಏನು ಅಂತಿಮ ತೀರ್ಮಾನ ಕೈಗೊಳ್ತದೆ ಅದಕ್ಕೆ
ಮನ್ನಣೆ ಕೊಡುವಂಥದ್ದು ಪಕ್ಷದಲ್ಲಿ ಇರುವ ಚೌಕಟ್ಟಿನಲ್ಲಿ ನಾವೆಲ್ಲ ಒಪ್ಪಬೇಕಾಗ್ತದೆ. ರಾಜಕೀಯವಾಗಿ ಭಾಳಷ್ಟು ಏರ್ಪಾಡುಗಳನ್ನು ಜೀವನದಲ್ಲಿ ನಾವು ನೋಡಿದ್ದೀವಿ ತಂದೆಯವ್ರ ಕಾಲದಿಂದ. ಪಕ್ಷದ ಹಿರಿಯರು ಏನು ಜನರ ಭಾವನೆಗಳಿದ್ದು ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತ ಭಾವನೆಗಳಿಗೆ ಅವರ ಭಾವನೆಗಳಿಗೆ ಮನ್ನಣೆ ಕೊಡುವಂಥ ವಿಚಾರದಲ್ಲಿ ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆಂಬ ಭರವಸೆ ಈಗಲೂ ಇದೆ. ಆದಾಗ್ಯೂ ಪಕ್ಷದಲ್ಲಿ ಇಂದಿನಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಪಾವಗಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರಿಗೆ ಮತ್ತು 85 ವರ್ಷ ಮೇಲ್ಪಟ್ಟವರಿಗೆ ಹೋಮ್ ವೋಟಿಂಗ್ ನಡೆಸಲು ಶನಿವಾರ ಪಾವಗಡ ಪಟ್ಟಣದ ತಾಲೂಕು ಕಚೇರಿಯಿಂದ 7 ತಂಡಗಳು ತೆರಳಿವೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಪಾವಗಡ ತಾಲೂಕಿನಾದ್ಯಂತ 3 ದಿನಗಳ ಕಾಲ ಈ ಹೋಮ್ ವೋಟಿಂಗ್ ನಡೆಯಲಿದ್ದು ಒಟ್ಟು 7 ತಂಡಗಳನ್ನು ರಚಿಸಲಾಗಿದ್ದು ಒಂದು ತಂಡದಲ್ಲಿ 6 ಜನ ಸಿಬ್ಬಂದಿ ಇರಲಿದ್ದಾರೆ. ಈಗಾಗಲೇ ಮತದಾನವು ಪ್ರಾರಂಭವಾಗಿದ್ದು ವಿಶೇಷ ಚೇತನರು ಮತ್ತು 85 ವರ್ಷ ಮೇಲ್ಪಟ್ಟಿರುವ ವೃದ್ಧರು ಹರ್ಷವನ್ನ ವ್ಯಕ್ತಪಡಿಸಿ ಉತ್ಸುಕತೆಯಿಂದ ಮತದಾನ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ವದನಕಲ್ಲು ಗ್ರಾಮದ ಮತಗಟ್ಟೆ ಸಂಖ್ಯೆ 42 ವ್ಯಾಪ್ತಿಯ ವೃದ್ಧರೊಬ್ಬರು ತಮ್ಮ ಮನೆಯ ಬಳಿಯೇ ಮತದಾನವನ್ನ ಮಾಡಿ ಹರ್ಷವನ್ನ ವ್ಯಕ್ತಪಡಿಸಿದ್ರು. ರಾಯಚೂರು ಮಾಜಿ ಸಂಸದ ಬಿವಿ ನಾಯ್ಕಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮಾನವೀಯ ಬಿಜೆಪಿ ಮುಖಂಡರ ಪ್ರಮುಖರ ಸಭೆಯಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಮುಂದೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ಬಿಜೆಪಿ ಮುಖಂಡರ ಸಭೆಯಲ್ಲಿ ಕಾರ್ಯಕರ್ತರು ಪ್ರಶ್ನೆ ಮಾಡಿ ಸಂಸದ ಅಮರೇಶ್ವರ ನಾಯಕ ಅವರ ಕಾರ್ಯಕರ್ತರನ್ನ ಜೊತೆಯಾಗಿಟ್ಟುಕೊಂಡಿಲ್ಲ ಎಂದು ಗುಡುಗಿದರು. ಜಯರಾಜ್ ಮಾತನಾಡಿ, ಸಂಸದರು ಮಾತು ಕೊಟ್ಟ ಪ್ರಕಾರ ನಾನು ದೇವಸ್ಥಾನ ಗುಡಿಯನ್ನ ಕಟ್ಟಿಸಲಾಗಿದೆ, ಆದರೆ ರಾಜ ಅಮರೇಶ್ವರ ನಾಯಕ ಅವರು ಮಾತು ಕೊಟ್ಟ ಪ್ರಕಾರ ನಡೆದುಕೊಂಡಿಲ್ಲ ಎಂದು ಆರೋಪಿಸಿದರು. ಮಧುಗಿರಿಯಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಮಾತನಾಡಿದ ಸೋಮಣ್ಣ, ಕೇಂದ್ರದಲ್ಲಿ ಸರ್ಕಾರ ರಚಿಸುವ ಹಾಗೂ ಪ್ರಧಾನಿಯಾಗುವ ಯೋಗ್ಯತೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಇಲ್ಲ ಎಂದರು. ತಾಲೂಕಿನ ದೊಡ್ಡೇರಿ ಹೋಬಳಿಯಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ದಬ್ಬೆಘಟ್ಟ ಗ್ರಾಮದಲ್ಲಿ ಮಾತನಾಡಿದ ಅವರು, ಈ ದೇಶದಲ್ಲಿ ಪರಕೀಯರಿಂದ ರಕ್ಷಿಸಲು ಮೋದಿ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬುವರ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ಗೆ ನಾವು ಮತ ಹಾಕಬೇಕಾ ಎಂದು ಜನರನ್ನ ಪ್ರಶ್ನಿಸಿದ್ರು. ವಿಪರ್ಯಾಸ ಎಂಬಂತೆ ಪಾಕಿಸ್ತಾನದ ಜನರೇ ಅಲ್ಲಿನ ಬರ ನಿವಾರಣೆಗೆ ಮೋದಿಯೇ ನಮಗೂ ಪ್ರಧಾನಿಯಾಗಲಿ ಎಂದು ಬಯಸುತ್ತಿದ್ದಾರೆ. ಅದರಂತೆ ದೇಶದ ಭದ್ರತೆಗೆ ಮೋದಿಯೇ ಸೂಕ್ತವೆಂದು ಅರಿತ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ 50 ವರ್ಷದ ಸಿದ್ಧಾಂತ ಮರೆತು ದೇಶದ ಹಿತಕ್ಕಾಗಿ ಬಿಜೆಪಿ ಜೊತೆಗೆ ಕೈಜೋಡಿಸಿದ್ದಾರೆ ಎಂದರು. ಕಾಂಗ್ರೆಸ್ನವರು ಅಧಿಕಾರ ಕೊಟ್ಟು ನಂಬಿಸಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಕೆಡವಿದರು. ಇಂತಹ ಪಾಪದ ಜನರನ್ನ ನಂಬಬೇಡಿ ತಾಯಂದಿರೆ, ಇದು ದೇಶದ ಚುನಾವಣೆಯಾಗಿದ್ದು ನಮ್ಮೆಲ್ಲರ ಭದ್ರತೆಯ ದೃಷ್ಟಿಯಿಂದ ಮೋದಿ ಪ್ರಧಾನಿಯಾಗಬೇಕು. ಇಲ್ಲವಾದರೆ ವಿಧಾನಸೌಧದಲ್ಲಿ ಕೇಳಿ ಬಂದ ಪಾಕಿಸ್ತಾನ್ ಜಿಂದಾಬಾದ್ ಮಾತು ಬೀದಿ ಬೀದಿಗಳಲ್ಲಿ ಕೇಳಿ ಬರುತ್ತದೆ, ಎಚ್ಚರದಿಂದ ಮತ ಚಲಾಯಿಸಿ ಎಂದರು. ಮನಸ್ಸಿಲ್ಲದ ಸಂಸ್ಥರು ಕಾಂಗ್ರೆಸ್ಸರು ಅದಾದ್ಮೇಲೆ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಪಂಚ ದೇವರ ಹೆಸರಿಂದ ಇಟ್ಟು 5 ಕಡೆ ನರೇಂದ್ರ ಮೋದಿ ಅವರು ಇಡೀ ದೇಶ ಮಾಡಿದ್ದಾರೆ. ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದಕ್ಕೋಸ್ಕರವಾಗಿ ನಾವು ದಯಮಾಡಿ ಗಮನ ಕೊಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಸೋಮಣ್ಣನಿಗೆ ಓಟ್ ಹಾಕಿ ನಿಮ್ಮ ತಾಲೂಕು ಬೆಂಗಳೂರಿನ ಗೋವಿಂದಾನಗರಿದೆ ಆ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಿ. ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ಕೇಂದ್ರದಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರಲಿದ್ದು ಕಾಂಗ್ರೆಸ್ಗೆ ಮತ ಹಾಕುವುದು ಒಂದೇ, ಕಸದ ಬುಟ್ಟಿಗೆ ಹಾಕುವುದು ಒಂದೇ. ಅನ್ನ ಭಾಗ್ಯದ ಅಕ್ಕಿ ಹಾಗೂ ಮನೆ ಮನೆಗೆ ನಲ್ಲಿ ನೀರು ಮೋದಿ ನೀಡುತ್ತಿದ್ದು ರೈತ ನಾಯಕ ದೇವೇಗೌಡರ ಒತ್ತಾಸೆಯಂತೆ ಎಲ್ಲರೂ ಸೋಮಣ್ಣನವರ ಗೆಲುವಿಗೆ ಸಹಕಾರ ಕೊಡುವಂತೆ ಮನವಿ ಮಾಡಿದ್ರು. ಅಭಿವೃದ್ಧಿಗೆ ಅವರು ಕಾರಣೀಕೃತರಾಗಬೇಕು. ಅವರ ಮೂಲಕ ನಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂತಹ ಬಳಕೆ
ಇದೇ ಸಂದರ್ಭದಲ್ಲಿ ಮುಖಂಡ ಎಲ್ಸಿ ನಾಗರಾಜು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಭೀಮನಕುಂಟೆ ಹನುಮಂತೇಗೌಡ ಹಾಗೂ ಬಿಜೆಪಿ ಮುಖಂಡರು, ಜೆಡಿಎಸ್ ಮುಖಂಡರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಕೊರಟಗೆರೆಯ ವಡ್ಡಗೆರೆ ಗ್ರಾಮದ ಶ್ರೀ ವೀರನಾಗಮ್ಮ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರಸಾದ ಸೇವಿಸಿದ್ದ ಭಕ್ತರ ಪೈಕಿ ಸುಮಾರು 40 ಜನ ಭಕ್ತರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಭಕ್ತರ ಜೊತೆಯಲ್ಲಿ 3 ಜನ ಕೊರಟಗೆರೆ ಪತ್ರಕರ್ತರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 24 ಗಂಟೆಯಿಂದ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಗೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಸಿಪಿಐ ಅನಿಲ್ ಭೇಟಿ ನೀಡಿ ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ. ಸದ್ಯ 40 ಹೆಚ್ಚು ಜನ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಟಿಎಚ್ಒ ತಿಳಿಸಿದ್ದಾರೆ. ನಿನ್ನೆ ನಡೆದಂತಹ ಕೊರಟಗೆರೆ ವೀರನಾಗಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ಆಹಾರವನ್ನು ಸೇವಿಸಿ ಸ್ವಲ್ಪ ಜನಕ್ಕೆ ಅಸ್ವಸ್ಥರಾಗಿದ್ದು ಕಂಡುಬಂದಿರುತ್ತೆ. ವಾಮಿಟ್ ಮತ್ತು ಲೂಸ್ ಮೋಷನ್ ಆಗಿರೋಂಥದ್ದು ಈಗ ನಮಗೆ ಗೊತ್ತಾಗಿರೋದು. ಅದನ್ನು ನಿನ್ನೆಯಿಂದಲೇ ಚಿಕಿತ್ಸೆಯನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನೀಡಲಾಗ್ತಿದೆ. ಏನಂದರೆ ನಾವು ಎಲ್ಲ ರೋಗಿಗಳನ್ನು ಮಾತಾಡಿಸಿದಾಗ ಬಹುತೇಕ ರೋಗಿಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಉಪವಾಸವಿದ್ದು ಮಧ್ಯಾಹ್ನದ ನಂತರ ಆಹಾರವನ್ನು ಸೇವಿಸಿದ ರೋಗಿಗಳಿಗೇ ವ್ಯಕ್ತಿಗಳಿಗೇ ಅಂಥ ಒಂದು ಸಿಂಪ್ಟಮ್ಸ್ ಕಂಡುಬಂದಿದೆ. ಸೊ ಮೇಲ್ನೋಟಕ್ಕೆ ಏನಂದರೆ ಹೆಚ್ಚಿನ ಒಂದು ತಾಪಮಾನ ಇರೋದ್ರಿಂದ ಬಿಸಿಲು ಇರೋದ್ರಿಂದ ಹಾಗೂ ಬೆಳಿಗ್ಗೆಯಿಂದ ಏನು ತಿಂದಿರೋದ್ರಿಂದ ಒಂದು ಸ್ವಲ್ಪ ಡೈಜೆಷನ್ ಇಂಬ್ಯಾಲೆನ್ಸ್ ಆಗಿ ಆಗಿರೋ ಒಂದು ಸಂಭವ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ 10 ಜನ ತಿಂದಿದ್ದರಲ್ಲಿ 4 ಜನಕ್ಕೆ ಅಥವಾ 5 ಜನಕ್ಕೆ ಈ ಥರ ಸಿಂಪ್ಟಮ್ಸ್ ಕಂಡುಬಂದಿದೆ. ಎಲ್ಲ ರೋಗಿಗಳಿಗೂ ಕೂಡ ಅಥವಾ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಿಂಪ್ಟಮ್ಸ್ ಕಂಡು ಬಂದಿಲ್ಲದೆ ಇರೋದು. ಆಹಾರದ್ದೇನು ವ್ಯತ್ಯಾಸ ಇರೋದಿಲ್ಲ, ಬಟ್ ಅವರು ಏನು ಬಳಸಿರತಕ್ಕಂಥ ಕುಡಿಯೋ ನೀರಲ್ಲಿ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಇರ್ಬೋದು ಅಂತೇಳಿ ಈಗ ನಾವು ಡಾಕ್ಟರ್ ತಿಳಿಸಿರ್ತಾರೆ. ಅದನ್ನು ಕೂಡ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಫುಡ್ ಸ್ಯಾಂಪಲ್ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈಗ ಅದು ಏನು ನಿನ್ನೆ ನೀಡಿದಂಥ ಆಹಾರವನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಸ್ಯಾಂಪಲ್ಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಲ್ಯಾಬ್ರೇಟರಿಗೆ ಕಳಿಸಿ ಟೆಸ್ಟ್ ಕೂಡ ಮಾಡಿಸ್ತೀವಿ. ಮತ್ತು ಅದೇ ರೀತಿಯಾಗಿ ಕುಡಿಯೋ ನೀರು ಯಾವುದು ನಿನ್ನೆ ಸರಬರಾಜು ಮಾಡಿದ್ರು ಕೂಡ ಮಾಡಿರುವಂಥದ್ದು ಕೂಡ ಪರೀಕ್ಷೆ ಮಾಡಿಸಿ ನಂತರ ಕ್ರಮವಹಿಸಲಾಗ. ಎಷ್ಟು ಜನ ಅಡ್ಮಿಷನ್ ಆಗಿದೆ ಸರ್? ನಿನ್ನೆಯಿಂದ ಸುಮಾರು ಒಂದು 35-40 ಜನರು ಬಂದು ಚಿಕಿತ್ಸೆ ಪಡೆದಿದ್ದಾರೆ. 12-13 ಜನ ಈಗ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆ. ಕೊರಟಗೆರೆಯ ಇತಿಹಾಸದಲ್ಲೇ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯದ 10 ಮತ್ತು 12 ರ್ಯಾಂಕ್ ಪಡೆದಿದ್ದಾರೆ. 2024-25 ಸಾಲಿನ ಪ್ರಥಮ ರ್ಯಾಂಕ್ ಪಡೆಯಲು ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದ್ದು ಪೋಷಕರ ಸಹಕಾರ ಅತ್ಯಗತ್ಯ ಎಂದು ಕೊರಟಗೆರೆಯಲ್ಲಿ ಸಾರಂಗ ಅಕಾಡೆಮಿಯ ಕಾರ್ಯದರ್ಶಿ ಅಜಯ್ ಕುಮಾರ್ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಸಾರಂಗ ಅಕಾಡೆಮಿಯ ಪ್ರಿಯದರ್ಶಿನಿ ಪಿಯು ಕಾಲೇಜಿನಲ್ಲಿ ಶುಕ್ರವಾರ ಏರ್ಪಡಿಸಲಾಗಿದ್ದ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಅದ್ಭುತ ಸಾಧನೆಗೆ ಉಪನ್ಯಾಸಕರಿಂದ ಮತ್ತು ಪೋಷಕರ ಪಾತ್ರ ಅನನ್ಯ. ಅನ್ನದಿಂದ ವಂಚಿತರಾದರೂ ಶಿಕ್ಷಣದಿಂದ ಮಾತ್ರ ಗ್ರಾಮೀಣ ಮಕ್ಕಳು ವಂಚಿತರಾಗಬಾರದು. ಪ್ರಸ್ತುತ ವರ್ಷದಿಂದ ನಮ್ಮ ಕಾಲೇಜಿನ ಮಕ್ಕಳಿಗೆ ಉಚಿತ ಇಂಗ್ಲಿಷ್ ಕಲಿಕೆಯ ಶಿಕ್ಷಣ ನೀಡುವುದರ ಜೊತೆಯಲ್ಲಿ ಬೆಂಗಳೂರು ತುಮಕೂರು ನಗರಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣಕ್ಕೆ ಪ್ರಮುಖ ಆದ್ಯತೆ ನೀಡುತ್ತೇವೆ ಎಂದು ಹೇಳಿದರು. ತನ್ನ ಮಗಳ ವಿದ್ಯಾಭ್ಯಾಸಕ್ಕೆ ಬಹಳ ಅತ್ಯುನ್ನತವಾದಂತಹ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ಇಲ್ಲೊಂದು ಬಹಳಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಏನಂದ್ರೆ ಕೆಸರಿನಲ್ಲಿ ಯಾವತ್ತು ಕಮಲ ಅರಳೋದು ಅಂತಾರಲ್ಲ, ಆ ರೀತಿ ಗ್ರಾಮೀಣ ಪ್ರತಿಭೆ, ಗ್ರಾಮೀಣ ಇದರಲ್ಲಿ ನಾವೇನು ಕಾಲೇಜ್ ಮಾಡಿದ್ದೀವಿ ಇವತ್ತು ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಬಹಳಷ್ಟು ಅನುಕೂಲ ತಂದಿದೆ. ಹಾಗೂ ಅಂಜನ್ ಅನ್ನೋ ವಿದ್ಯಾರ್ಥಿ ಸ್ಟೇಟ್ಗೆ 12th ರ್ಯಾಂಕ್ ಬಂದಿದ್ದಾನೆ. ಈತನು ಕೂಡ ಒಂದು ಕುಗ್ರಾಮದಿಂದ ಬಂದಿರುವಂತಹ ವಿದ್ಯಾರ್ಥಿ. ಅವರ ಪೋಷಕರು ಬಹಳ ಸಪೋರ್ಟಿವ್ ಆಗಿ ಮಗನ ಯಾವ ರೀತಿ ಓದಿಸ್ಬೇಕು ಅಂತೇಳಿ ಒಂದು ಒಳ್ಳೆ ಗುರಿಯನ್ನಿಟ್ಟು, ಹುಡುಗನೂ ಅಷ್ಟೇ ತುಂಬಾ ಒಬಿಡಿಯಂಟ್, ತುಂಬಾ ಚೆನ್ನಾಗಿ ಓದಿದ್ದಾನೆ. ಆತನು ಕೂಡ ಗ್ರಾಮೀಣ ವಿದ್ಯಾರ್ಥಿ ಆಗಿರೋದ್ರಿಂದ ಅವನು ಕೂಡ ನಮ್ಮ ಸಂಸ್ಥೆಯಿಂದ ಎಲ್ಲ ರೀತಿಯ ಸಪೋರ್ಟು ಮತ್ತು ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ಅಂಕಗಳನ್ನು ತೆಗಲಿಕ್ಕೆ ನಾವು ಕೂಡ ಸಪೋರ್ಟ್ ಮಾಡಿದ್ದೀವಿ. ಹಾಗೂ ಪ್ರವೇಶಾತಿಗಳು ಪ್ರಾರಂಭವಾಗಿದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ಹಾಗಾಗಿ ಸಿಟಿ ಕಡೆ ಹೆಚ್ಚಿನ ಒಲವುಗಳನ್ನು ತೋರದಲೆ, ಸಿಟಿಗೆ ಆಕರ್ಷಣೆ ಆಗದಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆದಂತಹ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿಗೆ
ಕೋಟಗೆರೆ ಪ್ರಿಯದರ್ಶಿನಿ ಪಿಯು ಕಾಲೇಜು ಪ್ರಾಂಶುಪಾಲ ರುದ್ರೇಶ್ ಕೆಎನ್ ಮಾತನಾಡಿ, ಎಲ್ಲಿ ದೇವಾಲಯದ ಗಂಟೆ ಸದ್ದಿಗಿಂತ ಶಾಲೆಗಳ ಗಂಟೆ ಸದ್ದು ಕೇಳುತ್ತದೆ ಆ ದೇಶ ಅಭಿವೃದ್ಧಿಯತ್ತ ಸಾಗಲಿದೆ ಎಂಬುದು ನಮ್ಮ ಸಂವಿಧಾನ ಶಿಲ್ಪಿಯ ತತ್ವ ಸಿದ್ಧಾಂತ. ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯಕ್ಕೆ 10 ಮತ್ತು 12ನೇ ರ್ಯಾಂಕ್ ಪಡೆದು ಇತಿಹಾಸ ಸೃಷ್ಟಿಸಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ನಮ್ಮ ಸಂಸ್ಥೆಯ ಧ್ಯೇಯವಾಗಿದೆ ಎಂದು ತಿಳಿಸಿದರು. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಅನ್ನು ತಂದು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನು ಮೂಡಿಸಿದ್ದಾರೆ. ಅದರಲ್ಲೂ ಕೂಡ ಕಾಮರ್ಸ್ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಅನ್ನು ಧನುಶ್ರೀ ಅನ್ನುವಂತಹ ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾರೆ. ಹಾಗೂ ಅಂಜನ್ ಅನ್ನುವಂತಹ ವಿದ್ಯಾರ್ಥಿ ರಾಜ್ಯಕ್ಕೆ 12ನೇ ರ್ಯಾಂಕ್ ವಿಜ್ಞಾನ ವಿಭಾಗದಲ್ಲಿ ಪಡ್ಕೊಂಡು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನು ಮೂಡಿಸಿದ್ದಾರೆ. ನಮ್ಮ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ಕೇವಲ ಶಿಕ್ಷಣಕ್ಕೆ ಮಾತ್ರ ಹೆಚ್ಚು ಒತ್ತನ್ನು ಕೊಡ್ತಾ ಬಡ ಪ್ರತಿಭೆಗಳು ಅತ್ಯಂತ ಕಡಿಮೆ ಬೆಲೆಗೆ ಶಿಕ್ಷಣ, ಗುಣಮಟ್ಟ ಶಿಕ್ಷಣ ಸಿಗಬೇಕು ಅನ್ನುವಂಥ ಸಿದ್ಧಾಂತವನ್ನು ನಾವು ಇಟ್ಕೊಂಡು ಈ ಕಾಲೇಜನ್ನು ಮುನ್ನಡೆಸ್ಕೊಂಡು ಬಂದಿದ್ದೇವೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಎಲ್ಲೋ ಒಂದು ಕಡೆ ಅತಿ ಹೆಚ್ಚು ದುಬಾರಿ ಆಗಿರೋದ್ರಿಂದ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನೀವು ಬೇರೆ ನಗರದಲ್ಲಿ ನಿಮ್ಮ ಮಗುವನ್ನು ಓದಿಸ್ಬೇಕಾದ್ರೆ ಏನು ಖರ್ಚು ಮಾಡ್ತೀರಿ ಅಮೌಂಟು, ಅದರಲ್ಲಿ ಕಾಲು ಭಾಗ ಅಮೌಂಟನ್ನು ನೀವು ನನಗೆ ಕಟ್ಟಿದ್ರೆ ಖಂಡಿತವಾಗಲೂ 2 ವರ್ಷ ಅತ್ಯಂತ ಗುಣಮಟ್ಟ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಖಂಡಿತ ಇದೆ. ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿದ್ಯಾರ್ಥಿಯ ಪ್ರತಿಯೊಂದು ಚಲನವನ್ನು ಕೂಡ ನಾವು ಅಬ್ಸರ್ವ್ ಅನ್ನು ಮಾಡಿ ಅತ್ಯಂತ ಕೇರ್ ಮಾಡುವಂಥ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಖಂಡಿತವಾಗಲೂ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಮಾನದಲ್ಲಿ CET ಮತ್ತು NEET ಮತ್ತು JEE ತರಗತಿಗಳಿಗೆ ಆ ಕ್ಲಾಸ್ಗಳಿಗೆ ಅತ್ಯಂತ ಹೆಚ್ಚನ್ನು ಒತ್ತು ಕೊಡ್ತಾ ಇದ್ದೀವಿ ನಾವು. ಅದರಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ 4 ವಿದ್ಯಾರ್ಥಿಗಳು ನಮ್ಮ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ 4 ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ ಅಂಜನ್ ಎಂ, ಧನುಶ್ರೀ ಎಂ, ಶ್ವೇತಾ GR ಮತ್ತು ಮನೋಜ್ GM ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರು ಬಹುಮಾನ ನೀಡಿ ಸನ್ಮಾನಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಿಯದರ್ಶಿನಿ PU ಕಾಲೇಜಿನ ವ್ಯವಸ್ಥಾಪಕ ರವಿಕುಮಾರ್, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಎನ್ ಮೂರ್ತಿ, ಅಮೋಘ್ TV, ಕೊರಟಗೆರೆ. ಗುಂಡ್ಲುಪೇಟೆ ತಾಲೂಕಿನ ಹೊನ್ನೇಗೌಡನಹಳ್ಳಿ ಗ್ರಾಮದ ಶಂಭಪ್ಪ ಎಂಬ ರೈತನ ಜಮೀನಲ್ಲಿ ಕಾಣಿಸಿಕೊಂಡ ಹುಲಿ ಯುವಕನ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿರುವ ಘಟನೆ ನಿನ್ನೆ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟ ವಲಯದ ಹೊನ್ನೇಗೌಡನಹಳ್ಳಿ ಗ್ರಾಮದ ರೈತರ ಜಮೀನಲ್ಲಿ ಹಠಾತ್ತನೆ ಕಾಣಿಸಿಕೊಂಡ ಹುಲಿ ಆತಂಕ ಸೃಷ್ಟಿ ಮಾಡಿತ್ತು. ಹುಲಿಯನ್ನ ಕಂಡು ರೈತರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವ ವೇಳೆಗಾಗಲೇ ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಕಾಲ್ಕಿತ್ತಿತು. ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಪತ್ತೆ ಕಾರ್ಯಕ್ಕೆ ಮುಂದಾದ ಸಂದರ್ಭದಲ್ಲಿ ಪಕ್ಕದ ಜಮೀನಲ್ಲಿ ಕೆಲಸ ಮಾಡುತ್ತಿದ್ದ ಮನು ಎಂಬ ಯುವಕನ ಮೇಲೆ ಎಗರಿದ ಹುಲಿಯು ಕೈ ಮತ್ತು ಕುತ್ತಿಗೆಗೆ ಬಲವಾಗಿ ಗಾಯಗೊಳಿಸಿದೆ. ಜನರ ಕಿರುಚಾಟ ಕೇಳಿ ಮತ್ತೆ ಬಾಳೆ ತೋಟದಲ್ಲಿ ಮರೆಯಾದ ವ್ಯಾಘ್ರನ ಪತ್ತೆಗೆ ಡ್ರೋನ್ ಕ್ಯಾಮರಾ ಬಳಸಲಾಗಿದ್ದು ಹುಲಿ ದಾಳಿಗೆ ತುತ್ತಾಗಿ ಗಾಯಗೊಂಡಿರುವ ಯುವಕನನ್ನ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹೊಸಕೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಶನಿವಾರ ಮಧ್ಯಾಹ್ನ ಅದ್ಧೂರಿಯಾಗಿ ನೆರವೇರಿತು. ಐತಿಹಾಸಿಕ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಡೆಯುತ್ತಿದ್ದು ಈ ವರ್ಷವೂ ಕೂಡ ಬಿಸಿಲಿನ ನಡುವೆಯೂ ಕೂಡ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಹರಕೆಯನ್ನ ತೀರಿಸಿದರು. ಬಾಳೆಹಣ್ಣು ದವನವನ್ನು ಎಸೆಯುವ ಮೂಲಕ ಬ್ರಹ್ಮರಥೋತ್ಸವ ಬಹಳ ವಿಶೇಷವಾಗಿ ಜರುಗಿತು. April 26ರಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಮತದಾನ ಹಕ್ಕು ಚಲಾಯಿಸಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಬರುವ ಈ ಹಬ್ಬದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವ ಎಲ್ಲ ಅರ್ಹ ಮತದಾರರು ಮತಗಟ್ಟೆಗೆ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ಗೌರಿಬಿದನೂರಿನಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ನಿಟ್ಟಲಿ ತಿಳಿಸಿದ್ದಾರೆ. ನಗರದಲ್ಲಿ ಸ್ವೀಪ್ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಜಾಥಾಗೆ ಚಾಲನೆ ನೀಡಲಾಯಿತು. ಜಾಥಾವು ನಗರದ ಪ್ರಮುಖ ವೃತ್ತದಲ್ಲಿ ನಡೆಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ಮತದಾನ ಜಾಗೃತಿ ಫಲಕಗಳನ್ನು ಅಳವಡಿಸಲಾಗಿತ್ತು. ವಿವಿಧ ಜನಪದ ಕಲಾತಂಡಗಳು,
ನನ್ನ ಮತ ನನ್ನ ಹೆಮ್ಮೆ, ಚುನಾವಣಾ ಪರ್ವ ದೇಶದ ಗರ್ವ ಸ್ಲೋಗನ್ಗಳನ್ನು ಕೂಗಲಾಯಿತು. ಮತದಾನ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಾವುದೇ ಭಯ ಪಡೆದೇ ನಿರ್ಭೀತಿಯಿಂದ ಮತಗಟ್ಟೆಗೆ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು, ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರದು ಎಂದು ಹೇಳಿದರು. ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮತದಾನ ಮಾಡಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಹೊಂದಿರುತ್ತೇನೆ. ಇದೆಲ್ಲ ನಮ್ಮ ಹೆಮ್ಮೆಯ ವಿಷಯ. ಬೆಳಗ್ಗೆ ಏಳು ಗಂಟೆಗೆ ಮತದಾನ ಪ್ರಾರಂಭ ಆಗುತ್ತದೆ. ದಯವಿಟ್ಟು ಎಲ್ಲರೂ ಬಂದು ತಪ್ಪದೆ ಮತದಾನ ಮಾಡಬೇಕು. ಮತ್ತು ಈ ಸರಿ ಸಹ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಮಾಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯು ಮತ್ತೆ ಪ್ರಥಮ ಸ್ಥಾನದಲ್ಲಿ ಬರಬೇಕಂತ ಎಲ್ಲ ಮತದಾರರಲ್ಲಿ ನಾನು ಕೇಳ್ಕೊಳ್ತೇನೆ. ಮುಖ್ಯವಾಗಿ ಏನೆಂದರೆ, ಈಗ ಬಿಸಿಲಿರುವುದರಿಂದ ನಾವು ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು, ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನಿಮಗೆ ಅಲ್ಲಿ ತಂಗುವ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತೇವೆ. ಎಲ್ಲರೂ ನಿರ್ಭೀತರಾಗಿ ಬಂದು ಮತದಾನ ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲರೂ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಯಾರ್ಯಾರು ವಯಸ್ಸಾಗಿದೆಯೋ ಮತ್ತು ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರೋ ಅವ್ರಿಗೆಲ್ಲರಿಗೂ ಸಹ ರೈಟ್ ಸೈಕಲ್ ವ್ಯವಸ್ಥೆ ಮತ್ತು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಸಹ ಎಲ್ಲ ಮತಗಟ್ಟೆಗಳಲ್ಲಿ ನಾವು ಮಾಡಿರ್ತೇವೆ. ಹಾಗಾಗಿ ಯಾರು ಯೋಚನೆ ಮಾಡದೆ, ಯಾರು ಮತದಿಂದ ವಂಚಿತರಾಗದೆ ಎಲ್ಲರೂ ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ನು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಮತದಾನ ದಿನದಂದು ಮತಗಟ್ಟೆಗೆ ತೆರಳಿ ಎಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು. ಮತದಾನದಿಂದ ಸದೃಢ ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ತಾವು ಮತ ಚಲಾಯಿಸುವುದರೊಂದಿಗೆ ತಮ್ಮ ಕುಟುಂಬದ ಸದಸ್ಯರು ಹಾಗೂ ನೆರೆಹೊರೆಯವರನ್ನ ಮತ ಚಲಾಯಿಸಲು ಪ್ರೇರೇಪಿಸಬೇಕು ಎಂದು ಅರಿವು ಮೂಡಿಸಲಾಯಿತು. ಮನೆ ಮನೆ ಮತದಾನವೂ ಕೂಡ ಈಗ ಅನೇಕ ಅವಕಾಶಗಳನ್ನ ನಮ್ಮ ಚುನಾವಣಾ ಆಯೋಗ ಕಲ್ಪಿಸಿದೆ. ವಯಸ್ಸಾದವರಿಗಾಗ್ಲಿ, ಅಂಗವಿಕಲರಿಗಾಗ್ಲಿ, ಅವ್ರಿಗೂ ಸಪರೇಟ್ ಆಗಿ ಒಂದು ಸೂಕ್ತ ವ್ಯವಸ್ಥೆ ಇದೆ. ಇವನ್ ನೀವು ಮತಗಟ್ಟೆಗೆ ಬಂದು ವೋಟ್ ಮಾಡೋದಿದ್ರು ನೀರಿನ ವ್ಯವಸ್ಥೆ ಆಗಿರ್ಬೋದು, ರ್ಯಾಂಪ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಸೂಕ್ತ ಸೌಲಭ್ಯಗಳನ್ನು ಕೂಡ ನಾವು ಒದಗಿಸ್ತಾ ಇದೀವಿ. ಆದ್ದರಿಂದ ಯಾರು ಅವಕಾಶದಿಂದ, ಏನು ಮತದಾನದ ಅವಕಾಶ ಏನಿದೆ, ಇದು 5 ವರ್ಷಕ್ಕೆ ಒಂದ್ಸಲ ಬರೋದು. ಇದರಿಂದ ಯಾರು ಕೂಡ ವಂಚಿತರಾಗಬಾರದು. ಪ್ರತಿಯೊಬ್ಬರು ಕೂಡ ಮತದಾನ ಚಲಾಯಿಸಬೇಕು, ಮತವನ್ನ ಚಲಾಯಿಸಬೇಕು ಅಂತ ಹೇಳ್ತಾ ತಾವೆಲ್ಲರೂ ಬಂದಿದ್ದೀರಿ. ತಮ್ಗೆಲ್ರಿಗೂ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಚುನಾವಣಾಧಿಕಾರಿ ವೀರಭದ್ರಯ್ಯ, ತಾಲೂಕು ಪಂಚಾಯತ್ ಇಒ ಹೊನ್ನಯ್ಯ, ನಗರಸಭೆ ಆಯುಕ್ತೆ ಡಿಎಂ ಗೀತಾ, ಸಿಡಿಪಿಒ ರವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದ್ವಿತೀಯ ಪಿಯುಸಿ ವಾರ್ಷಿಕ ಫಲಿತಾಂಶ ಇತ್ತೀಚೆಗಷ್ಟೇ ಹೊರಬಿದ್ದಿದ್ದು, ಚಿಕ್ಕಮಗಳೂರು ಜಿಲ್ಲೆಯ ಸೈಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆಯಿಂದ ಕಾಲೇಜು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯ ಸೈಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು 100% ಫಲಿತಾಂಶ ಪಡೆಯುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ. ವಿಜ್ಞಾನ ವಿಭಾಗದಲ್ಲಿ ಅನನ್ಯ ಕೆಆರ್ 600-594 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಮತ್ತು ಜೀವನ್ ವಿಯು 600-593 ಅಂಕ ಗಳಿಸಿ 6ನೇ ರ್ಯಾಂಕ್ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಪ್ರಾರ್ಥನಾ ಸಿಪಿ 600-589 ಅಂಕ ಪಡೆದು ರಾಜ್ಯಕ್ಕೆ 9ನೇ ಸ್ಥಾನ ಮತ್ತು ಫೈಜಾ ಮಾಹಿನ್, ಆರ್ ಧನುಷ್ ಹಾಗೂ ಪ್ರತೀಕ್ ರಾಜ್ ತಲಾ 600-588 ಅಂಕ ಪಡೆದು ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ಕಾಲೇಜು ಆಡಳಿತ ಮಂಡಳಿ ತಿಳಿಸಿದೆ. ಚಾಮರಾಜನಗರ ಕೈ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಪ್ರಚಾರ ಮಾಡುವ ವೇಳೆ ಮಕ್ಕಳನ್ನು ಬಳಕೆ ಮಾಡಿದ ಆರೋಪದ ಹಿನ್ನೆಲೆ ಶಾಸಕ ಪುಟ್ಟರಂಗಶೆಟ್ಟಿ ವಿರುದ್ಧ ಎಫ್ಎಸ್ಟಿ ತಂಡ ತೇರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದೆ. ಏಪ್ರಿಲ್ 11 ಚಾಮರಾಜನಗರದ ಎರಗನಹಳ್ಳಿಯಲ್ಲಿ ಮಕ್ಕಳನ್ನು ಬಳಸಿ ಸುನೀಲ್ ಬೋಸ್ ಪರ ಪ್ರಚಾರ ಮಾಡಲಾಗಿತ್ತು. ಇದನ್ನು ಗಮನಿಸಿದ ಎಫ್ಎಸ್ಟಿ ತಂಡ ಗುಂಡ್ಲುಪೇಟೆ ತಾಲೂಕಿನ ತೇರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದೆ. ಎ1 ಆರೋಪಿಯಾಗಿ ಚಾಮರಾಜನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸ್ವಾಮಿ, ಎ2 ಶಾಸಕ ಪುಟ್ಟರಂಗಶೆಟ್ಟಿ ಆಗಿದ್ದಾರೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.